ನಮ್ಮ ಭಾರತೀಯ ಜ್ಯೋತಿಷ್ಯದಲ್ಲಿ ನವಗ್ರಹಗಳಾದ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿವೆ. ಸೂರ್ಯನು ನಾಯಕತ್ವವನ್ನು ಸಂಕೇತಿಸುತ್ತಾನೆ, ಚಂದ್ರನು ಭಾವನೆಗಳನ್ನು, ಮಂಗಳನು ಶಕ್ತಿ, ಬುಧ ಬುದ್ಧಿ, ಗುರು ಜ್ಞಾನ, ಶುಕ್ರ ಸೌಂದರ್ಯ, ಶನಿ ಶಿಸ್ತು, ರಾಹು ಮತ್ತು ಕೇತುಗಳು ಆಧ್ಯಾತ್ಮಿಕ ವಿಮೋಚನೆ ಮತ್ತು ಕರ್ಮದ ಪಾಠಗಳನ್ನು ಸಂಕೇತಿಸುತ್ತವೆ. ಆ ಗ್ರಹಗಳ ಚಲನೆಗಳು ಮತ್ತು ಸ್ಥಾನಗಳು ಮಾನವನ ಭವಿಷ್ಯ, ವ್ಯಕ್ತಿತ್ವ ಮತ್ತು ಜೀವನದ ಘಟನೆಗಳನ್ನು ಆಳವಾಗಿ ರೂಪಿಸುತ್ತವೆ. ಜ್ಯೋತಿಷ್ಯದ ಪ್ರಕಾರ ಒಬ್ಬ ವ್ಯಕ್ತಿ ಜನಿಸಿದಾಗ ಗ್ರಹಗಳ ಸ್ಥಾನವು ಅವನ ಜೀವನದ ಸಾಮರ್ಥ್ಯವನ್ನು ನಿರ್ಧರಿಸುತ್ತದೆ. ನವಗ್ರಹಗಳು ಖಗೋಳಶಾಸ್ತ್ರದ ಅಡಿಯಲ್ಲಿ ಬರುತ್ತವೆ. 9 ಗ್ರಹಗಳನ್ನು ಒಟ್ಟಾಗಿ ನವಗ್ರಹಗಳು ಎಂದು ಕರೆಯಲಾಗುತ್ತದೆ. ಯಾವುದೇ ಅಡೆತಡೆಗಳು ಅಥವಾ ದುರಾದೃಷ್ಟವನ್ನು ನಿವಾರಿಸಲು ಈ 9 ಗ್ರಹಗಳನ್ನು ಪೂಜಿಸುವ ಪದ್ಧತಿ ನಮ್ಮಲ್ಲಿದೆ. ಆ 9 ಗ್ರಹಗಳಲ್ಲಿ 7 ಗ್ರಹಗಳಿಗೆ ಸೌರವ್ಯೂಹದ ಗ್ರಹಗಳ ಹೆಸರನ್ನು ಇಡಲಾಗಿದೆ ಮತ್ತು ಉಳಿದ 2 ಗ್ರಹಗಳು ಗುಂಪಿನಲ್ಲಿ ಉಪಾಯವಾಗಿ ತಮ್ಮ ಮಾರ್ಗವನ್ನು ಕಂಡುಕೊಂಡ ರಾಹು ಮತ್ತು ಕೇತುಗಳು ಪಡೆದುಕೊಂಡಿದ್ದಾರೆ. ಗ್ರಹಗಳ ವ್ಯವಸ್ಥೆಯಲ್ಲಿ ಅವರ ಸ್ಥಾನವನ್ನು ಅವಲಂಬಿಸಿ ಅವುಗಳನ್ನು ಮಂಗಳಕರ ಅಥವಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಅನೇಕ ದೇವಾಲಯಗಳಲ್ಲಿ ಎಲ್ಲಾ 9 ಗ್ರಹಗಳು ಕಂಡುಬಂದರೆ ತಮಿಳುನಾಡಿನ ಕುಂಭಕೋಣಂ ಬಳಿ ಪ್ರತಿ ಗ್ರಹವು ಬೇರೆ ಬೇರೆ ದೇವಾಲಯವನ್ನು ಹೊಂದಿದೆ. ಚೋಳ ರಾಜವಂಶದ ನವಗ್ರಹ ದೇವಾಲಯಗಳ ಸಮೂಹ ಇದಾಗಿದ್ದು ಒಂದೊಂದು ಗ್ರಹಗಳಿಗೂ ಒಂದೊಂದು ಬೃಹತ್ ದೇವಾಲಯಗಳನ್ನು ವಿವಿಧ ಗ್ರಾಮಗಳಲ್ಲಿ ಕಾಣಬಹುದು. ಪ್ರತಿಯೊಂದು ದೇವಾಲಯಗಳು ನವಗ್ರಹಗಳ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಈ ದೇವಾಲಯಗಳಲ್ಲಿ ಹೆಚ್ಚಿನವು ಶಿವದೇವಾಲಯಗಳಾಗಿವೆ. ಸೂರ್ಯನ ದೇವಾಲಯ ಮಾತ್ರ ಸೂರ್ಯನಿಗೆ ಮೀಸಲಾಗಿದೆ. ನವಗ್ರಹಗಳ ರಾಜ ಸೂರ್ಯ. ಸೂರ್ಯನು ನಮ್ಮ ಗುರುತು, ನಮ್ಮ ಅಹಂ, ನಮ್ಮ ಇಚ್ಛಾಶಕ್ತಿಯ ಮೂಲಸಾರವನ್ನು ಪ್ರತಿನಿಧಿಸುತ್ತಾನೆ. ನಮ್ಮ ಜನ್ಮಕುಂಡಲಿಯಲ್ಲಿ ಸೂರ್ಯನ ಸ್ಥಾನವೇ ನಮ್ಮ ಚೈತನ್ಯ. ನಾವು ಜಗತ್ತಿಗೆ ನಮ್ಮನ್ನು ರೂಪಿಸಿಕೊಳ್ಳುವ ವಿಧಾನವನ್ನು ಪ್ರಭಾವಿಸುತ್ತಾನೆ. ಸೂರ್ಯನು ನಮ್ಮ ಜೀವನದ ಪಯಣಕ್ಕೆ ಮಾರ್ಗದರ್ಶನ ಮಾಡುವ ಬೆಳಕಿನ ದಾರಿಯಾಗಿದ್ದಾನೆ. ಹೀಗೆ ಸೂರ್ಯನಿಗೆ ಮೀಸಲಾದ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಸೂರ್ಯನಾರ್ ದೇವಾಲಯ ತಿರುಮಂಗಲಗುಡಿ ಗ್ರಾಮದಲ್ಲಿ ಸ್ಥಿತವಾಗಿದೆ. ಇದು ನವಗ್ರಹದ ಎಲ್ಲಾ 9 ಗ್ರಹಗಳನ್ನು ಹೊಂದಿರುವ ರಾಜ್ಯದ ಏಕೈಕ ದೇವಾಲಯ ಇದಾಗಿದೆ. ಇದರ ಅಧಿಪತಿಯಾದ ಸೂರ್ಯದೇವರು ತನ್ನ ಪತ್ನಿಯರಾದ ಉಷಾದೇವಿ ಮತ್ತು ಪ್ರತ್ಯುಷಾದೇವಿಯೊಂದಿಗೆ ಇಲ್ಲಿ ಅಧ್ಯಕ್ಷತೆ ವಹಿಸಿದ್ದಾನೆ. ಸೂರ್ಯನ ಎದುರಲ್ಲಿ ಗುರು ಇದ್ದಾನೆ. ನಂತರ ದೇವಾಲಯದ ಪ್ರಾಂಗಣದಲ್ಲಿ ಎಲ್ಲಾ 8 ಗ್ರಹಗಳು ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತಿವೆ. ಸೂರ್ಯನಿಗೆ ಸಂಬಂಧಿಸಿದ ಜ್ಯೋತಿಷ್ಯಶಾಸ್ತ್ರದ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಲು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಸೂರ್ಯನಾರ್ ದೇವಾಲಯ ದ್ರಾವಿಡ ಕಲಾ ಪ್ರಕಾರಗಳಲ್ಲಿ 5 ಹಂತದ ರಾಜಗೋಪುರ ಮತ್ತು ಪ್ರವೇಶ ಗೋಪುರಗಳನ್ನು ಹೊಂದಿದೆ. ಕ್ರಿಸ್ತಶಕ 1100 ಉದ್ದಕ್ಕೂ ಚೋಳರಾಜ 1ನೇ ಕುಲೋತ್ತುಂಗನಿಂದ ವಿನ್ಯಾಸಗೊಳಿಸಲ್ಪಟ್ಟ ಸೂರ್ಯನಾರ್ ದೇವಾಲಯವನ್ನು ಸೂರ್ಯನಿಗೆ ಸಮರ್ಪಿಸಲಾಗಿದೆ. ಸೂರ್ಯನಿಗೆ ಮೀಸಲಾದ ಕೆಲವೇ ಕೆಲವು ದೇವಾಲಯಗಳಲ್ಲಿ ಇದು ಸಹ ಒಂದು. ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರತ್ನನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.